ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದ್ರ ಬಗ್ಗೆ ಹೇಳೋದನ್ನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಫಸ್ಟಿಂದ ಯೂಸ್ ಮಾಡ್ತಾ ಇದ್ದಾರೆ, ಯಾರಿಗೆ ಎಲ್ಲ ಬೆಸ್ಟ್ ಇದು ಫೇರ್ ಆ್ಯಂಡ್ ಲವ್ಲಿ? ನನಗಾದರೆ ಗೋಲ್ಡ್ ಈಸ್ ಗೋಲ್ಡ್ ನನಗೆ ಫಸ್ಟಿಂದ ಇದನ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಇದಂದರೆ ತುಂಬಾ ಇಷ್ಟ ಎಲ್ಲರಿಗೂ. ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರೈಸಲ್ಲಿ. ಸೊ ಅದರಿಂದ ನನಗೆ ಬೆಸ್ಟ್ ಅಂತ ಫೇರ್ ಆ್ಯಂಡ್ ಲವ್ಲಿ. ಇದ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳೋಣ ಅಂತ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ನಿಮಗೆ ಅಂದ್ಕೊಂಡಿದ್ದೀನಿ. ಓಕೆ, ಕಂಟಿನ್ಯೂ ಮಾಡೋಣ ಇದರ ಬಗ್ಗೆ ಹೇಳೋದನ್ನು. ನೋಡ್ತಾ ಇದ್ದಾರಲ್ವ ಫೇರ್ ಆ್ಯಂಡ್ ಲವ್ಲಿ ಎಷ್ಟು ಬೆಸ್ಟ್ ಅಂತ. ಏನಕ್ಕೆ ಅಂತ ಹೇಳಿದರೆ, ಏನು ಹೇಳಬೇಕು ಇದ್ರ ಬಗ್ಗೆ ಅಂತ ಅನ್ನಿಸ್ತು. ಬೆಳಗ್ಗೆ ನೆನಪಾಯಿತು ನನಗೆ, ಫಸ್ಟು ನಾನು ಬುದ್ಧಿ ಬಂದಾಗಿಂದ ಏನು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಅವಾಗಿಂದ ಫೇರ್ ಆ್ಯಂಡ್ ಲವ್ಲಿ ನಾನು ಯೂಸ್ ಮಾಡುವಂಥದ್ದು. ತುಂಬ ಚೆನ್ನಾಗಿ ಇರದೆ ಇದು, ಗ್ಲೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಹೋಲ್ ಈಸ್ ಗೋಲ್ಡ್ ಅಂದಂಗೆ. ಫಸ್ಟ್ ಅವತ್ತಿಂದ ಯಾವಾಗಿದು ಸ್ಟಾರ್ಟ್ ಆಯಿತೋ ಅವಾಗಿಂದ ಕೂಡ ಇದನ್ನು ಬಿಟ್ಟಿಲ್ಲ, ಅದು ಟ್ರೆಂಡಿಂಗಲ್ಲಿ ನಡೀತಾನೆ ಇದೆ. ಯೂಸ್ ಮಾಡೋರು ಮಾಡ್ತಾನೆ ಇದ್ದಾರೆ, ಬಿಟ್ಟೇ ಇಲ್ಲ ಯಾರು ಕೂಡ ಇದು. ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ನಾನು ಬಿ ಕಾಮ್ ಮಾಡಿದ್ದೀನಿ, ನಾನು ಎಜುಕೇಟೆಡೆ. ಬಟ್ ಹಂಗಂತ ಹೇಳಿ ಬೇರೆ ಕ್ರೀಮ್ ನಾನೇನು ಚೇಂಜ್ ಮಾಡಿಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಫೇರ್ ಆ್ಯಂಡ್ ಲವ್ಲಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಒಂದು ಸೇರಿಸಿದ್ದಾರೆ ಏನು ಗ್ಲೋ ಆ್ಯಂಡ್ ಲವ್ಲಿ ಕೂಡ ಅಂತ ಇದೆ. ಬಟ್ ಸೇಮ್ 10 ರು. ಮತ್ತು ಇನ್ನೊಂದೇನು ಗೊತ್ತಾ, 10 ರುಪೀಸ್ಗೆ ಕಮ್ಮಿ ಪ್ರೈಸಲ್ಲಿ ಸಿಗುವಂಥದ್ದು ಇದು ಒಂದೇ. ಅದಕ್ಕಿಂತ ಕಮ್ಮಿ ಪ್ರೈಸ್ ಇನ್ನು ಯಾವ ಕ್ರೀಮ್ಗಳು ಸಿಗೋದಿಲ್ಲ. ಹಾಗಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು. ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕು, ಮೆಡಿಕಲ್ ಸ್ಟೋರಲ್ಲೇ ತಗೋಬೇಕು ಅಂತ ಏನೂ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫೇರ್ ಆ್ಯಂಡ್ ಲವ್ಲಿ ಈಸ್ ದ ಬೆಸ್ಟ್ ಕ್ರೀಮ್ ಇನ್ ದ ವರ್ಲ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬೇರೆ ತುಂಬ ತುಂಬ ಕ್ರೀಮ್ಗಳೆಲ್ಲ ಬಂದಿದೆ, ಅದೆಲ್ಲ ನಾನು ಯೂಸ್ ಮಾಡಿಲ್ಲ, ನಾನು ಹೇಳೋದೇ ಇಲ್ಲ ಅದರ ಬಗ್ಗೆ. ತುಂಬ ಜನ ಯೂಸ್ ಮಾಡ್ತಾರೆ, ಎಲ್ಲ ಹೈಫೈ ಎಲ್ಲ ಲೆವೆಲ್ಸ್ ಇರೋರು, ಅಂದರೆ ಹೈಫೈ ಅಂದರೆ ದುಡ್ಡಿರೋರೆಲ್ಲ ಕೂಡ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡಿಲ್ಲದಿರೋರಿಗೆಲ್ಲ ಕೂಡ ಇದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ದೊಡ್ಡ ದೊಡ್ಡ ಎಲ್ಲ ಡಬ್ಬದಲ್ಲಿ ಬರುತ್ತೆ ಪ್ಯಾಕೆಟ್ಸು. ಆದರೂ ಇದು ಬೇಗ ಸಿಗುತ್ತೆ, ಕಮ್ಮಿ ನಮ್ಗೆ 10 ರೂಪಾಯಿಗೆ ಸಿಗುತ್ತೆ. 10 ರೂಪಾಯಿಗೆ ಸಿಗುತ್ತೆ ಈಸಿಯಾಗಿ ಅಲ್ವಾ, ನಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನೇ ಬಳಸ್ತೀನಿ ನಾನು. ಮತ್ತು ಯಾವಾಗಾದರೂ ಫಂಕ್ಷನ್ಸ್ಗೆ ಆ ಥರ ಹೋಗ್ಬೇಕಂದ್ರೆ ಇದಕ್ಕೆ ಫೌಂಡೇಶನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಳಸ್ತೀನಿ ಹೊರತು ಬೇರೆ ಕ್ರೀಮ್ಸ್ ಎಲ್ಲ ಏನೂ ಹಾಕೋದಿಲ್ಲ. ಡೈಲಿ ಅಂದರೆ ಮನೇಲಿ ಇದ್ದಾಗ ಡೈಲಿ ಯೂಸ್ಗೆ ಮುಖ ಫೇಸ್ ವಾಶ್ ಮಾಡಿದ ತಕ್ಷಣ ಯೂಸ್ ಮಾಡೋದಿದ್ದೇನೆ. ಸ್ನಾನ ಮಾಡಿದ ಬಂದಾಗ ಯೂಸ್ ಮಾಡಿ, ಆವಾಗ ಗ್ಲೋ ಇದರ ಗ್ಲೋನೇ ಬೇರೆ, ಬೇರೆ ಕ್ರೀಮ್ಸ್ ಗ್ಲೋನೇ ಬೇರೆ ಇರುತ್ತೆ. ಗ್ಲೋ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ದುಡ್ಡಿಟ್ಟು ತೊಗೊಂಡ್ರೆ ಅದೆಲ್ಲ ಇರುತ್ತೆ. ಬಟ್ 10 ರುಪೀಸ್ಗೆ ಸಿಗುವಂಥ ಗ್ಲೋ ಅಂದರೆ ನಂಬರ್ 1 ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ಇದು ನನಗನ್ನಿಸ್ತು, ಇದ್ರ ಬಗ್ಗೆ ಮಾಡಬೇಕು. ಓಲ್ಡ್ ಈಸ್ ಗೋಲ್ಡ್ ಫಸ್ಟ್, ಓಲ್ಡ್ ಕಾಲದಿಂದ ಕೂಡ ಹಳೆ ಕಾಲದಿಂದ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಯಾವಾಗ ಕ್ರೀಮ್ಗಳು ಸ್ಟಾರ್ಟ್ ಆಯಿತು ಅವಾಗಿಂದ ಫಸ್ಟ್ ಕ್ರೀಮ್ ಇದೆ, ಬೆಸ್ಟ್ ಕ್ರೀಮ್ ಕೂಡ ಇದೆ ನನ್ನ ಪ್ರಕಾರ. ಫೇರ್ ಆ್ಯಂಡ್ ಲವ್ಲಿ 10 ರುಪೀಸ್ಗೆ ಸಿಗುವಂಥ, ಅವತ್ತಿಂದ ಇವತ್ತಿಗೂ ಕೂಡ 10 ರುಪೀಸ್. ಎಲ್ಲ ಹಳ್ಳಿಗಳಲ್ಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಡ ಇದನ್ನೇ ಬಳಸ್ತಾರೆ. ಅದು ತುಂಬ ಚೆನ್ನಾಗಿ ಗ್ಲೋ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲ್ ಲುಕ್ ಕೊಡುತ್ತೆ, ಗ್ಲೋ ಚೆನ್ನಾಗಿರುತ್ತೆ ಫೇಸು ಇದನ್ನು ಹಾಕ್ಕೊಂಡ್ರೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಾರಿ, ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಗ್ಲೋ ಕೂಡ ಚೆನ್ನಾಗಿ ಬರುತ್ತೆ. ನಾನು ಸ್ನಾನ ಮಾಡಿ ಇದನ್ನೇ ಫೇಸ್ ಪೌಡ್ರು ಕೂಡ ಹಾಕಿಲ್ಲ, ಇದು ಮಾತ್ರ ಹಾಕ್ಕೊಂಡಿದ್ದೇನೆ ಅಷ್ಟೇ. ಗ್ಲೋ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಇರುತ್ತೆ. ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ಇನ್ ದ ವರ್ಲ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾತ್ರ, ಇದಕ್ಕೆ ಮಾತ್ರ ಟ್ರೆಂಡ್ ಕಮ್ಮಿ ಆಗೇ ಇಲ್ಲ ಫೇಸ್ ವಾಶ್ ಫೇರ್ ಆ್ಯಂಡ್ ಲವ್ಲಿಗೆ. ಓಕೆ, ತುಂಬ ಚೆನ್ನಾಗಿದೆ ಕ್ರೀಮ್ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ನನಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಎಷ್ಟು ಜನ ಫೇರ್ ಆ್ಯಂಡ್ ಲವ್ಲಿನ ಇವಾಗಲೂ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ವಿಡಿಯೋ ಇದ್ರ ಬಗ್ಗೆ ಹೇಳಿದ್ದಕ್ಕೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನಗಂತೂ ಫೇವ್ರೆಟ್ ಇದು, ಆಲ್ವೇಸ್ ಫೇವ್ರೆಟ್ ಫೇರ್ ಆ್ಯಂಡ್ ಲವ್ಲಿ. ನಿಮಗೆ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ, ಗ್ಲೋ ಆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಅರ್ಜೆಂಟ್ಗೆ ಬೇಕು ಅಂದಾಗೂ ಸಿಗುತ್ತೆ ನಮಗೆ. ಎಲ್ಲಾದರೂ ಹೋಗಿ ತಗೊಂಡು ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ. 10 ರುಪೀಸೇ ಅಲ್ವಾ ನಮಗೆ, 10 ರುಪೀಸ್ ಅಂದ್ರೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಓಕೆ. 10 ರುಪೀಸಲ್ಲೇ ಅದು ಚೆನ್ನಾಗಿರೋದು ಫೇರ್ ಆ್ಯಂಡ್ ಲವ್ಲಿ ಅಂದರೆ ಗ್ರೇಟ್ ಅಲ್ವಾ, ಸಿಗುತ್ತೆ. ನನಗಾದರೂ ತುಂಬ ಇಷ್ಟ ಇದು, ನಾನು ಇವಾಗಲೂ ಕೂಡ ಹೇಳ್ಕೊತೀನಿ ಇದನ್ನೇ ನಾನು ಯೂಸ್ ಮಾಡುವಂಥದ್ದು. ಯಾವುದು ಬೇರೆ ಕ್ರೀಮ್ಗಳೆಲ್ಲ ನಾನು ಇದುವರೆಗೂ ಯೂಸ್ ಮಾಡಿಲ್ಲ, ಮಾಡೋದು ಇಲ್ಲ, ಇದನ್ನೇ ಯೂಸ್ ಮಾಡೋದು. ಯಾವುದೇ ಎಫೆಕ್ಟ್ ಕೂಡ ಆಗೋದಿಲ್ಲ ಇದರಿಂದ ಯಾರಿಗೂ. ಇದರಿಂದ ಫೇರ್ ಆ್ಯಂಡ್ ಲವ್ಲಿ ಹಾಕೋದ್ರಿಂದ ಎಫೆಕ್ಟ್ ಆಗಿದೆ ಅಂತ ಯಾವ ನ್ಯೂಸಲ್ಲೂ ಯಾವ ಚಾನಲಲ್ಲೂ ಯಾವುದರಲ್ಲೂ ಬಂದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಫೇರ್ ಆ್ಯಂಡ್ ಲವ್ಲಿ ದ ಬೆಸ್ಟ್ ಕ್ರೀಮ್ ಇನ್ ದ ವರ್ಲ್ಡ್ ಅಂತ ಹೇಳೋದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಪ್ರೌಡ್ ಫೀಲಿಂದ. ನನಗೆ ಇಷ್ಟ ಹಂಗಂತ ಹೇಳಿ ನಾನು ಅವ್ರ ಕಂಪ್ನಿ ಬಗ್ಗೆ ಹೇಳಿಬಿಡ್ತಾ ಇದ್ದೀನಿ ಹಂಗೆ ಅಂತ ಏನಿಲ್ಲ. ನನಗೆ ಅನಿಸಿದ್ದ ಹೇಳ್ತಾ ಇದ್ದೀನಿ, ನಾನು ಶೇರ್ ಮಾಡ್ತಾ ಇದ್ದೀನಿ. ಇದುವರೆಗೂ
ಈಸಿಯಾಗಿ ತಗೋಬೋದು, ಇದಕ್ಕೆ ಈಸಿ 10 ರೂಪಾಯಿಗೆ ಸಿಗುತ್ತೆ ಅಲ್ವಾ. ಇವಾಗ ಹಳ್ಳಿಗಳಿದವರು ಅಂತೂ ಅಂದರೆ ಮಿಡ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಈಸಿಯಾಗಿ ತಗೊಂಡು ಹಾಕ್ಕೋಬೋದು. ತುಂಬ ದಿನ ಇರುತ್ತೆ, ಚಿಕ್ಕ ಪ್ಯಾಕೆಟ್ ಸಿಗುತ್ತೆ, ಬೇರೆ ಕ್ರೀಮ್ಗಳೆಲ್ಲ ಜಾಸ್ತಿ ಪ್ರೈಸ್ಗಳಿರುತ್ತೆ. ಆದ್ದರಿಂದ ಇದು ಫಸ್ಟಿಂದ ಬಂದಿರೋಂಥ ಕ್ರೀಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಇರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದರಿಂದ, ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇದನ್ನು ಹಾಕ್ತಾರೆ, ನಾನು ಕೂಡ ಹಾಕ್ತೀನಿ. ಯಾರೆಲ್ಲ ಹಾಕ್ತೀರಾ ಅನ್ನೋರು ಇದನ್ನು ಕ್ರೀಮ್ ಯೂಸ್ ಮಾಡ್ತಾರೆ, ಇದುವರೆಗೂ ಯೂಸ್ ಮಾಡ್ತಾ ಇದ್ರೆ ತುಂಬ ವರ್ಷಗಳಿಂದ ಅಂತ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಕಮೆಂಟ್ ಮಾಡಿ. ನನಗೆ ಇದ್ರ ಬಗ್ಗೆ ಮಾಡಬೇಕು ವಿಡಿಯೋ ಅಂತ ಅನಿಸ್ತು ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಕ್ರೀಮ್ಗಳೆಲ್ಲ ಇದು ಮಾಡಿ ನಾನು ನೇಮ್ಸ್ ಏನೂ ಇದು ಮಾಡಿಲ್ಲ, ಬರೀ ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ ಮಾತ್ರ ಹೇಳ್ತಾ ಇರೋದು ನಾನು. ಮತ್ತೆ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಆ ಕ್ರೀಮ್ ಸರಿ ಇಲ್ಲ ಈ ಕ್ರೀಮ್ ಸರಿ ಇಲ್ಲ ಅಂತ ನಾನು ಯಾವ ಕ್ರೀಮ್ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಫೇರ್ ಆ್ಯಂಡ್ ಲವ್ಲಿನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಇಷ್ಟಪಟ್ಟು ಹಾಕೋ ಸ್ಮೆಲ್ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ, ಗ್ಲೋ ಕೂಡ ಚೆನ್ನಾಗಿ ಬರುತ್ತೆ. ಬೇರೆ ಏನೂ ಹಾಕ್ಬಿಡಿ, ಫೇಸ್ ವಾಶ್ ಮಾಡಿ ಫೇರ್ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂದು ಪೌಡ್ರ್ ಹಾಕ್ಕೊಳ್ಳಿ. ಪೌಡ್ರ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾನು, ಅದು ಯಾವ ಪೌಡ್ರ್ ಅಂತ ನಿಮಗೆ ಕಮೆಂಟ್ ಮಾಡಿ. ಅದನ್ನು ಯಾವುದು ಫಸ್ಟಿಂದ ಯೂಸ್ ಮಾಡುವಂಥ ಪೌಡ್ರ್ ಕೂಡ ಒಂದಿದೆ, ಯಾವುದು ಅಂತ ನಾನು ವಿಡಿಯೋ ಮಾಡ್ತೀನಿ. ಇದು ಫೇರ್ ಆ್ಯಂಡ್ ಲವ್ಲಿ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇದುವರೆಗೂ ಯಾರು ಯೂಸ್ ಮಾಡ್ತಾ ಇದ್ರೆ ತುಂಬ ವರ್ಷಗಳಿಂದ ಕಮೆಂಟ್ ಮಾಡಿ. ನನಗೆ ಬುದ್ಧಿ ಬಂದಾಗಿಂದ ಇವತ್ತಿನವರೆಗೂ, ನನ್ನ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ, ಇವತ್ತಿನವರೆಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಇದನ್ನೇ ಯೂಸ್ ಮಾಡುವಂಥದ್ದು. ನಾನು ಕ್ರೀಮ್ ಎಲ್ಲ ನಾನು ಚೇಂಜ್ ಮಾಡೋದಿಲ್ಲ, ನನಗೆ ಇದೇ ಇಷ್ಟ. ಮತ್ತು ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇದನ್ನೇ ಬಳಸ್ತೀವಿ, ಮಕ್ಕಳಿಗೆ ಬಿಟ್ಟು ಮಕ್ಕಳಿಗೆ ಹಿಮಾಲಯ ಯೂಸ್ ಮಾಡ್ತೀವಿ ನಾವು. ಹಾಗಾಗಿ ಫೇರ್ ಆ್ಯಂಡ್ ಲವ್ಲಿ ಇಸ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಇಷ್ಟ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಲ್ವಾ, ತುಂಬ ಈಸಿಯಾಗಿ ಸಿಗುತ್ತೆ, ಯಾವ ಅಂಗಡಿಯಾದರೂ ಸಿಗುತ್ತೆ, ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಬೇರೆ ಕ್ರೀಮ್ಗಳ ಜಾಸ್ತಿ ಪ್ರೈಸ್ ಇಡಬೇಕು, ದುಡ್ಡಿರೋರು ತಗೋತಾರೆ, ಅವೆಲ್ಲ ದುಡ್ಡಿಲ್ದಿರೋರು ಇದನ್ನು ಬಡವರಿಗೆ ಇದೇ ಬೆಸ್ಟ್ ಅಂತ, ಬಡವರಿಗೆ ಇದೇ ಬೆಸ್ಟ್ ಫೇರ್ ಆ್ಯಂಡ್ ಲವ್ಲಿ. 10 ರೂಪೀಸ್ಗೆ ಸಿಗುವಂಥ, 10 ರೂಪಾಯಿಗೆ ಸಿಗುವಂಥ ಫೇರ್ ಆ್ಯಂಡ್ ಲವ್ಲಿ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಇನ್ನು ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತೀನಿ ನಾನು, ಓಕೆನಾ. ನಾವು ಹಳ್ಳಿಯಲ್ಲಿ ಹುಟ್ಟಿ ಬಂದಿರೋದು ರೈತರ ಮಗಳು, ನಾವೆಲ್ಲ ಹೇಗಿರ್ತೀವಿ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಫಸ್ಟಿಂದ ಹೇಗೆ ಬೆಳೆದಿರ್ತೀವಿ ಹಂಗೆ ಇರಬೇಕು. ಇವಾಗ ಎಜುಕೇಷನ್ ಮಾಡಿದ್ದೀವಿ, ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಚೇಂಜ್ ಆಗಬಾರ್ದು. ಹಾಗಾಗಿ ನಾನು ಆವಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಇವಾಗೂ ಯೂಸ್ ಮಾಡ್ತೀನಿ. ನೆಗೆಟಿವ್ ಕಾಮೆಂಟ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಇರೋದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಷ್ಟು ಬಿಟ್ಟರೆ ನೆಗೆಟಿವಿಟಿ ಏನೂ ಬೇಕಾಗಿಲ್ಲ ಇದಕ್ಕೆ, ಓಕೆನಾ. ಪ್ಲೀಸ್, ಯಾರೆಲ್ಲ ಫೇರ್ ಆ್ಯಂಡ್ ಲವ್ಲಿ ತಗೋತೀರಾ, ಯೂಸ್ ಮಾಡ್ತೀರಾ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಫೇರ್ ಆ್ಯಂಡ್ ಲವ್ಲಿ ಅಂದರೆ ಇಷ್ಟ, ದೊಡ್ಡ ಪ್ಯಾಕೆಟ್ ಕೂಡ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾವಾಗ 10 ರೂಪಾಯಿದೆ ತಗೊಳ್ಳೋದು ನಾವು. ಅದೇನೋ ಅದೊಂಥರ ಚೆನ್ನಾಗಿರುತ್ತೆ, ಬೇಗ ಸಿಗುತ್ತೆ ನಮಗೆ, ಪಕ್ಕದ ಅಂಗಡಿಯಲ್ಲೇ ಸಿಗುತ್ತೆ ಅಲ್ವಾ. ಹಾಗಾಗಿ ಬೆಸ್ಟ್ ಸ್ಮೆಲ್ ಇದು, ಚೆನ್ನಾಗಿರೋ ಸ್ಮೆಲ್ಲು. ಮತ್ತು ಗ್ಲೋ ಕೂಡ ಫೇಸಲ್ಲಿ ಅದೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫೇಸು. ಫಸ್ಟಿಂದ ಕೂಡ ಎಷ್ಟೋ ಕ್ರೀಮ್ಗಳು ಬಂದಿದೆ ಹೋಗಿರ್ಬೋದು ಗೊತ್ತಿಲ್ಲ, ಟ್ರೆಂಡಿಂಗಲ್ಲಿ ಇದು ಮಾತ್ರ ಟ್ರೆಂಡಿಂಗಲ್ಲಿ ಇದ್ದೇ ಇದೆ ಫೇರ್ ಆ್ಯಂಡ್ ಲವ್ಲಿ. ಇದುವರೆಗೂ ಫೇರ್ ಆ್ಯಂಡ್ ಲವ್ಲಿ ಅಂದರೆ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬ ಮನುಷ್ಯರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಬೇರೆ ಕ್ರೀಮ್ಗಳು, ಸ್ವಲ್ಪ ಕ್ರೀಮ್ಗಳೆಲ್ಲ ಇವಾಗ ಬಂದಿದೆ, ಮೆನ್ಷನ್ ನೇಮ್ಗಳೆಲ್ಲ ಹೇಳೋದು ಬೇಡ, ಬಟ್ ಇದು ಮಾತ್ರ ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ತಿದ್ದೆ. ನನಗಿಷ್ಟ ತುಂಬಾ ಫೇರ್ ಆ್ಯಂಡ್ ಲವ್ಲಿ. ಅದು ಮಕ್ಕಳಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ಒಂಥರ ಇರುತ್ತೆ ಫೇಸ್, ಚೆನ್ನಾಗೇ ಅನಿಸೋದಿಲ್ಲ ಫೇರ್ ಆ್ಯಂಡ್ ಲವ್ಲಿ ಹಾಕಿಲ್ಲ ಅಂದರೆ. ಬೇರೆ ಕ್ರೀಮ್ಗಳೆಲ್ಲ ಹಾಕಿದ್ರೂ ಅಷ್ಟು ಇದು ಬರಲ್ಲ ನನಗೆ, ನಾನೇನು ಹಾಕಿಲ್ಲ, ನನಗಿದೇ ಬೆಸ್ಟ್ ಅಂತ ನನಗೆ ಫೀಲಿಂಗ್. ಏನಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಇದೇ ಕ್ರೀಮ್ ತೊಗೊಂಡು ಅದಕ್ಕೆ ಸ್ವಲ್ಪ ಫೌಂಡೇಶನ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತೀರಿ ಅಷ್ಟು, ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಇಲ್ಲ. ತುಂಬ ಜನ ಇದನ್ನು ಮಾಡ್ತಾಯಿದ್ದಾರೆ, ಇದುವರೆಗೂ ಕೂಡ ಇಷ್ಟಪಟ್ಟು ಇದನ್ನು ಯೂಸ್ ಮಾಡೋರು ಇದ್ದಾರೆ. ಅವರೆಲ್ಲ ಯಾರ್ಯಾರೋ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ ಹೇಳಿದ್ರು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಫೇರ್ ಆ್ಯಂಡ್ ಲವ್ಲಿ ಈಸ್ ದ ಬೆಸ್ಟ್.